ಸುವಿಚಾರ ಟಿ ವಿ ವೀಕ್ಷಕರಿಗೆ ನಮಸ್ಕಾರಗಳು ನಾನು ಹನುಮಂತ್ ದೇಶ್ ಕುಲಕರ್ಣಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಎಂದರೆ ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರೇ ಎಂದು ಹೇಳಬಹುದು ಅವರು ಭಾರತದ ಎರಡನೇ ಪ್ರಧಾನಿಯಾಗಿ ಜನಮಾನಸದಲ್ಲಿ ಇಂದಿಗೂ ಚಿರಸ್ಥಾಯಿಯಾಗಿದ್ದಾರೆ ಅವರ ಅಧಿಕಾರಾವಧಿಯಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ನಡೆಯುತ್ತಿರುವಾಗಲೇ ಇತ್ತ ಚೀನಾ ಕೂಡ ಖ್ಯಾತೆ ಶುರು ಮಾಡಿತ್ತು ಭಾರತೀಯ ಸೈನಿಕರು ಕದನ ವಿರಾಮವನ್ನು ಉಲ್ಲಂಘಿಸಿ ಅಕ್ರಮವಾಗಿ ಚೀನಾ ಭೂಪ್ರದೇಶದಲ್ಲಿ ಯುದ್ಧೋಪಕರಣಗಳನ್ನು ಸಂಗ್ರಹಿಸುತ್ತಿದ್ದಾರೆ ಎಂದು ಗಂಭೀರವಾಗಿ ಚೀನಾ ಭಾರತದ ಮೇಲೆ ಆರೋಪ ಮಾಡಿತು ಆದರೆ ಚೀನಾ ಹೇಳುತ್ತಿರುವುದು ಅಪ್ಪಟ ಸುಳ್ಳು ಎಂದು ಅವರು ವಿಶ್ವಕ್ಕೆ ಮನವರಿಕೆ ಮಾಡಿಕೊಟ್ಟರು ಇದರಿಂದ ಚೀನಾಕ್ಕೆ ಮುಖಭಂಗವಾದಂತಾಗಿ ಮತ್ತೆ ಆ ಕುರಿತು ತುಟಿ ಬಿಚ್ಚಲಿಲ್ಲ ಭಾರತ ಪಾಕಿಸ್ತಾನ ಯುದ್ಧ ಮುಗಿದ ನಂತರ ಎರಡೂ ದೇಶಗಳ ನಡುವೆ ಕದನ ವಿರಾಮವನ್ನು ಘೋಷಿಸಲು ವಿಶ್ವಸಂಸ್ಥೆ ಮುಂದಾಗುವಂತೆ ಶಾಸ್ತ್ರೀಜಿಯವರೇ ನೋಡಿಕೊಂಡರು ಈ ಸಂದರ್ಭ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಶಾಸ್ತ್ರೀಜಿಯವರು ದೇಶದಲ್ಲಿ ಜನ ಸಾವಿನಿಂದ ಹಸಿವಿನಿಂದ ಕಂಗೆಡುತ್ತಿದ್ದಾರೆ ಅಭಿವೃದ್ಧಿ ಕುಂಠಿತವಾಗುತ್ತಿದೆ ನಾವು ಯುದ್ಧ ಮುಂದುವರಿಸಿದರೆ ದೇಶದ ಜನತೆ ಹಸಿವು ಬಡತನಗಳಲ್ಲೇ ಸಾಯಬೇಕೆ ನಮಗೆ ಈಗ ಬೇಕಾಗಿರುವುದು ಶಾಂತಿ ಮತ್ತು ಅಭಿವೃದ್ಧಿ ಯುದ್ಧವಲ್ಲ ನಮ್ಮ ಸೈನಿಕರು ಮತ್ತು ಜನರ ಜೀವಗಳಿಗೆ ಅಪಾರ ಬೆಲೆ ಇದೆ ಜೀವನ ಹಾನಿ ಆಸ್ತಿ ಹಾನಿ ತಪ್ಪಬೇಕು ಎಂದು ಗಟ್ಟಿ ಧ್ವನಿಯಲ್ಲಿ ಗುಡುಗಿ ಈ ರೀತಿ ಶಾಸ್ತ್ರೀಜಿಯವರು ಪ್ರತಿಪಾದಿಸಿದ್ದರು